ಗಾಳಿ ಬೀಸುತ್ತಿರುವಾಗ ನೀವು ಹೊರಗೆ ಹೋಗಿ ಗಾಳಿಯ ಬಗ್ಗೆ ಕಲಿಯಲು ಮಗುವಿಗೆ ಸಹಾಯ ಮಾಡಬಹುದು ಗಾಳಿ ನಮ್ಮ ಕಣ್ಣಿಗೆ ಕಾಣದಿದ್ದರೂ ನಾವು ಅದನ್ನು ಅನುಭವಿಸಬಹುದು ಮತ್ತು ಅದು ಏನು ಮಾಡುತ್ತದೆ ಎಂಬುದನ್ನು ನೋಡಬಹುದು ಎಂದು ನೀವು ಮಗುವಿಗೆ ವಿವರಿಸಬಹುದು ನಂತರ ನೀವು ಹೀಗೆ ಕೇಳಬಹುದು ಗಾಳಿ ಬೀಸಿದಾಗ ಯಾವ ವಸ್ತುಗಳು ಅಲ್ಲಾಡುವುದು ನಿನಗೆ ಕಾಣುತ್ತಿದೆ ತೂಗಾಡುವ ಹುಲ್ಲು ಹಾರುವ ಗಾಳಿಪಟ ಅಥವಾ ಬೀಳುವ ಎಲೆಗಳು ಮತ್ತು ಮುಂತಾದ ವಸ್ತುಗಳನ್ನು ಮಗು ಹುಡುಕಬಹುದು ಹೀಗೆ ಮಾಡುವುದು ಮಗುವಿಗೆ ಗಾಳಿ ಹವಾಮಾನದ ಒಂದು ಪ್ರಮುಖ ಭಾಗ ಮತ್ತು ಅದು ಸುತ್ತಲಿನ ವಸ್ತುಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಕಲಿಯಲು ಸಹಾಯ ಮಾಡುತ್ತದೆ